ವಿಜಯಪ್ರಜಲಿಯ ಮುದ್ದೇಬಿಹಾಳ ತಾಲೂಕಿನ ಗೋನಾಲ ಎಸ್ಎಚ್ ಗ್ರಾಮದಲ್ಲಿ ಜಮೀನು ಮಾರಾಟಕ್ಕೆ ಪತ್ನಿ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪತಿಯೊಬ್ಬ ಜೂನ್ 2 ರಂದು ಇಬ್ಬರು ಮಕ್ಕಳು ಹಾಗೂ ಪತ್ನಿಗೆ ಎಗ್ ರೈಸ್ ನಲ್ಲಿ ವಿಷ ಬೆರೆಸಿ ತಿನ್ನಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆಯಲ್ಲಿ ಮಗ ಶಿವರಾಜ್ ಅರಸನಾಳ ಮಗು ಸಾವನ್ನಪ್ಪಿದ್ದು 5 ವರ್ಷದ ಮಗಳು ರೇಣುಕಾ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಗುಣಮುಖರಾಗಿದ್ದಾರೆ. ಆರೋಪಿ ಚಂದ್ರಶೇಖರ್ ಅರಸನಾಳ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿ ಚಂದ್ರಶೇಖರ್ ಕೈ ಸಾಲ ಮಾಡಿಕೊಂಡಿದ್ದ. ಈ ಸಾಲವನ್ನ ತೀರಿಸಲು ಜಮೀನು ಮಾರಾಟ ಮಾಡಲು ನಿರ್ಧಾರ ಮಾಡಿದ. ಆದರೆ ತಮ್ಮ ಪಾಲಿಗೆ ಬಂದಿದ್ದ ಜಮೀನು ಮಾರಾಟಕ್ಕೆ ಪತ್ನಿ ವಿರೋಧ ಮಾಡಿದ್ಲು. ಇದೇ ಕಾರಣಕ್ಕೆ ಪತಿಯೊಂದಿಗೆ ಜಗಳವಾಡಿ ಇಟಕಿ ಗ್ರಾಮದಿಂದ ತವರೂರು ಗೋನಾಳ ಎಸ್ಎಚ್ ಗ್ರಾಮಕ್ಕೆ ಪತ್ನಿ ಆಗಮಿಸಿದ್ರು. ಈ ನಡುವೆ ಜೂನ್ 2 ರಂದು ಆರೋಪಿ ಚಂದ್ರಶೇಖರ್ ತನ್ನ ಸಂಬಂಧಿಕರೊಂದಿಗೆ ಗೋನಾಳಕ್ಕೆ ಬಂದು ಪತ್ನಿ ಸಾವತ್ರಿ ಅವರನ್ನ ಮನವೊಲಿಸಲು ಪ್ರಯತ್ನ ಮಾಡಿದಂತೆ. ಆದರೆ ಈ ವೇಳೆ ಪತ್ನಿ ಜಮೀನು ಮಾರಾಟ ಮಾಡೋದು ಬೇಡ, ದುಡಿದು ಸಾಲ ತೀರಿಸೋಣ ಅಂತ ನಿರಾಕರಣೆ ಮಾಡಿದ್ರಂತೆ. ಅಂದು ರಾತ್ರಿ ಗ್ರಾಮದಲ್ಲಿ ಉಳಿದುಕೊಂಡ ಆರೋಪಿ ರಾತ್ರಿ ಎಗ್ರೆಸ್ನಲ್ಲಿ ವಿಷ ಬೆರೆಸಿ ಹತ್ಯೆಗೆ ಸಂಚು ರೂಪಿಸಿ ಕೃತ್ಯ ಎಸಗಿದ್ದಾನೆ. ಪತ್ನಿ ಸಾವಿತ್ರಿ ಅರಸನಾಳ ಪೊಲೀಸರಿಗೆ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿರುವ ತಾಳಿಕೋಟೆ ಠಾಣಾ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಘಟನೆ ಬಳಿಕ ಪತಿಯೇ ಪತ್ನಿ ಎದುರು ತಾನೇ ಎಗ್ರೆಸ್ನಲ್ಲಿ ವಿಷ ಬೆರೆಸಿದ್ದ ಬಗ್ಗೆ ತಿಳಿಸಿದ್ದಾನೆ ಎಂಬ ವಿಚಾರವನ್ನ ದೂರಿನಲ್ಲಿ ಸಾವಿತ್ರಿ ಉಲ್ಲೇಖ ಮಾಡಿದ್ದಾರೆ.